ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಎಮ್ ಆರ್ ಡಿ ಲಾಫ್ಟ್ ರೇಸಿಂಗ್ ಪಿಜನ್ಸ್. ಫ್ರೆಂಡ್ಸ್, ಇವತ್ತು ಎಲ್ಲರಿಗೋಸ್ಕರ ಒಂದು ಖುಷಿ ಸುದ್ದಿ, ಮತ್ತು ಅದ್ರ ಜೊತೆಗೆ ಇನ್ನೊಂದು ಕೆಟ್ಟ ಸುದ್ದಿ ಕೂಡ ಅನ್ಬೋದು. ಕಂಪ್ಲೀಟಾಗಿ ನಮ್ಮ ಲಾಫ್ಟಲ್ಲಿ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಆಗಿ ಗುಡ್ ಆ್ಯಂಡ್ ಬ್ಯಾಡ್ ನಡೀತಾ ಇದೆ. ಆದರೆ ಗುಡ್ ಆದಾಗೆಲ್ಲ ಖುಷಿ ಆಗುತ್ತೆ, ಅದ್ರ ಜೊತೆಗೆ ಬ್ಯಾಡ್ ಒಂದು ಕೆಟ್ಟದಾಯ್ತು ಅಂದರೆ ಅದಕ್ಕಿಂತ ಡಬಲ್ ಆಗಿ ಬೇಜಾರಾಗುತ್ತೆ. ಇವತ್ತಿನ ವೀಡಿಯೋದಲ್ಲಿ ನಾನು ಏನೇನು ಒಳ್ಳೇದಾಯಿತು, ಏನೇನು ಕೆಟ್ಟದ್ದು ನಡೀತಾ ಇದೆ ಲಾಫ್ಟಲ್ಲಿ ಅನ್ನೋದು ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಒಳಗಡೆ ಬರ್ಡ್ಸ್ನ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಎಲ್ಲ ಬರ್ಡ್ಸ್ ರೆಸ್ಟ್ ಪೊಸಿಷನಲ್ಲಿದ್ದಾವೆ. ಇವತ್ತು ಬರ್ಡ್ಸ್ ಎಲ್ಲ ಲಾಫ್ಟ್ ಲೈನ್ ಮುಗಿಸ್ಕೊಂಡು ಸ್ವಲ್ಪ ಲೇಟ್ ಬಂದವು. ಅದು ಯಾಕಂದರೆ ಇವತ್ತು ಮಾರ್ನಿಂಗ್ ಬೆಳಿಗ್ಗೆ ಎಕ್ಸಾಕ್ಟ್ 7:00 ಬರ್ಡ್ಸ್ ಬಿಟ್ಟಾಗ ಕೂಡ ಹದ್ದುಗಳಾಗಲೇ ಮೇಲೆ ಮನೆ ಮೇಲೆ ಆಡ್ತಾ ಇದ್ದವು. ಹಾಗಾಗಿ ಬರ್ಡ್ಸ್ ಭಾಳ ಲೇಟಾಗಿ ಟ್ರ್ಯಾಪ್ ಆದವು. ಅದರಲ್ಲಿ ಒಂದು ಬೇಜಾರ ವಿಷಯ ಫಸ್ಟ್ ನಾನು ಇಲ್ಲಿ ತಿಳಿಸೋಕ್ಕೆ ಹೋಗ್ತಾಯಿದ್ದೀನಿ. ಏನಂದರೆ ಒಂದು ನಮಗೆ ಎಲ್ಲರಿಗೂ ಮ್ಯಾಕ್ಸಿಮಮ್ ಆಗಿ ಇದು ಬೇಜಾರಾಗುತ್ತೆ. ಏನಂದರೆ ವೀರದು ನಂದು ಒನ್ ಆಫ್ ದ ಬೆಸ್ಟ್ ಬರ್ಡ್. ಆಗಲೇ ಲಾಸ್ಟ್ ವೀಡಿಯೋದಲ್ಲಿ ನಾನು ಆ ಬರ್ಡ್ ಬಗ್ಗೆ ತೋರಿಸಿದ್ದೆ. ಇಲ್ಲಿ ಮೇಲೆ ಐ ಕಾರ್ಡಲ್ಲಿ ನಿಮ್ಗೆ ನೋಡ್ಬೋದು, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಆ ಪಟ್ಟದ ಬಗ್ಗೆ ನಾನು ನೀಟಾಗಿ ಅರ್ಥ ಮಾಡಿಸಿದೆ. ಆ ಬರ್ಡು ಇವತ್ತಿಲ್ಲ, ಯಾಕಂದರೆ ಲಾಫ್ಟ್ ಫ್ಲೈಯಿಂಗ್ ಹೋಗೋ ಟೈಮಲ್ಲಿ ಅದು ಬಂದಿದ್ದರ ಕಾರಣ ಎಲ್ಲ ಬರ್ಡ್ಸ್ ಮ್ಯಾಕ್ಸಿಮಮ್ ಹೈಟಲ್ಲಿ ಆರ್ತಾ ಇದ್ದವು. ಅದು ಬರ್ಡ್ ಜಲ್ದಿ ಕೆಳಗಡೆ ಟ್ರ್ಯಾಪ್ ಆಗಬೇಕು ಅಂತ ಕೆಳಗಡೆ ಬರೋ ಟೈಮಲ್ಲಿ ಡೈರೆಕ್ಟ್ ಹೋಗಿ ಹೊರಗಡೆ ಒಂದು ಪೋಲ್ ಮೇಲೆ, ಅಂದರೆ ದೊಡ್ಡ ಎಲೆಕ್ಟ್ರಿಕಲ್ ಟವರ್ ಮೇಲೆ ಕೂತ್ಕೊಂಬಿಡ್ತು. ಅದನ್ನೇ ಅಪಾರ್ಚುನಿಟಿ ಅಂತ ಅಂದ್ಕೊಂಡು ಅದು ಎರಡು ಅದು ಫಾಸ್ಟಾಗಿ ಕೆಳಗಡೆ ಅದಕ್ಕೆ ಅಟ್ಯಾಕ್ ಮಾಡಿ ಆ ಬರ್ಡ್ನ ಎತ್ತಕೊಂಡು ಹೋಗ್ಬಿಡ್ತು. ಅದೊಂದು ಭಾಳ ಬೇಜಾರಾಯಿತು. ಬರ್ಡ್ ಅಂತೂ ತಗೊಂಡೋಗಿರೋದು ಕಾಣಿಸಿಲ್ಲ, ಆದರೆ ಕಂಪ್ಲೀಟಾಗಿ ಒಂದು ಗೊಂದಲ ಅಲ್ಲಿ ಕ್ರಿಯೇಟ್ ಆಯಿತು. ಭಾಳಷ್ಟು ಕಾಗಿಗಳೆಲ್ಲ ಸರೌಂಡ್ ಆಗಿಬಿಟ್ಟವು, ಕೋತಿಗಳೆಲ್ಲ ಜಾಸ್ತಿ ಹಾರ್ತಾ ಇದ್ದವು, ಭಾಳಷ್ಟು ಪಕ್ಷಿ ಕೂಡ ಕಂಪ್ಲೀಟಾಗಿ ಅಲ್ಲಿ ಗಲಾಟೆ ಮಾಡೋದು ಕಾರಣ ಗೊತ್ತಾಯಿತು ಬರ್ಡ್ನ ಎತ್ತಕೊಂಡೋಗಿದೆ ಅಂತ. ಇಷ್ಟೊತ್ತಿಗೆಲ್ಲ ಬರ್ಡ್ ಬರಬೇಕಿತ್ತು, ಹಂಗೇನ ಬದುಕಿದ್ದಿದ್ರೆ. ಬರ್ಡ್ ಬಂದಿಲ್ಲ ಅಂದರೆ 100%ಅಲ್ಲಿ ಹದ್ದುಗಳು ಎತ್ತಕೊಂಡೋಗಿದ್ದಾವೆ ಅಂತ ಅಂದ್ಕೊಂಡೆ. ಮತ್ತು ಇನ್ನೊಂದು ಇಲ್ಲಿ ನೋಡ್ಬೋದು, ಇದೊಂದು ಗ್ರಿಝಿಲ್. ನಾನು ಇದಕ್ಕೆ ಡರ್ಬಿ ರಿಂಗ್ ಏರಿಸಿದ್ದೀನಿ. ರಾಕಿಗೆ ಮತ್ತು ಗ್ರಿಝಿಲ್ಗೆ ಬಂದಿರೋದಂಥದ್ದು ಪಟ್ಟ ಇದು. ಇದರ ಅಣ್ಣ ಆಗಲೇ ಚಳಿಕೇರಿ ಕ್ಲಬ್ಬಲ್ಲಿ ಹರಿಕೃಷ್ಣ ಅವರು ಈ ವರ್ಷ ರೇಸ್ ಮಾಡ್ತಾಯಿದ್ದಾರೆ. ಅವ್ರ ಹತ್ರ ಬರ್ಡ್ ಹಾರ್ತಾ ಇದೆ ಆಗಲೇ. ವೈಟ್ ಫ್ಲೈಟಲ್ಲಿ ಮ್ಯಾಕ್ಸಿಮಮ್ ಆಗಿ ವೈಟೇ ಇದೆ ಎಲ್ಲವು ಫೆದರ್ಸ್ ಎಲ್ಲ. ಆ ಬರ್ಡ್ ಬಂದಿದೆ. ಈ ಬರ್ಡು 3 ದಿವಸ ನಂತರ ಬಂದಿದೆ. ಹಂಗಾದರೆ 3 ದಿವಸ ಮುಂಚೆ ಇದು ಬರ್ಡ್ ಲಾಫ್ಟ್ ಫ್ಲೈಯಿಂಗ್ ಹೋಗಿ ಬಂದಿದ್ದಿಲ್ಲ. ನಾನು ಇನ್ನೇನು ಈ ಬರ್ಡ್ ಕೂಡ ಬರೋದಿಲ್ಲ ಅಂತ ಹೋಪ್ ಕಳ್ಕೊಂಬಿಟ್ಟಿದ್ದೆ. ಯಾಕಂದರೆ ಮ್ಯಾಕ್ಸಿಮಮ್ ಆಗಿ ಗ್ರಿಝಿಲ್ ಬರ್ಡ್ಸಿಗೆ ನನ್ನ ಮನೆ ಮೇಲೆ ಹದ್ದುಗಳು ಟಾರ್ಗೆಟ್ ಮಾಡ್ತಾ ಇದ್ದವು. ಈ ಬರ್ಡು ಬರಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಇವತ್ತು ಬೆಳಿಗ್ಗೆ ಬಂತು. ಇದೊಂದು ಖುಷಿ ಆಯಿತು, ಅಟ್ಲೀಸ್ಟ್ ಈ ಬರ್ಡನ್ನಾಗಲಿ ಬಂತಂತ. ಮತ್ತು ಇದೇ ಏಜಲ್ಲಿ ವೀರಾಗೆ ಬಂದಿರೋದು ಆ ಬರ್ಡ್ ನಮ್ಮ ಕೈಯಲ್ಲಿ ಉಳಿಯೋಕ್ಕಾಗಲಿಲ್ಲ. ಟೋಟಲಾಗಿ ಒಂದು ಬರ್ಡು ಮನೆಗೆ ರೀಚ್ ಆಯಿತು. 3 ದಿವಸ ಆದಮೇಲೆ ಇನ್ನೊಂದು ಬರ್ಡ್ ಲಾಫ್ಟ್ ಫ್ಲೈಯಿಂಗಲ್ಲೇ ಅದ್ದು ಕೈಯಲ್ಲಿ ಅದು ಸಿಗಬಿದ್ದು. ಭಾಳ ರೇರ್ ಫ್ರೆಂಡ್ಸ್. ಕಂಪ್ಲೀಟಾಗಿ ಇದು 2ನೇ ಬರ್ಡ್ ಅನಿಸುತ್ತೆ. ಸ್ಟಾರ್ಟಿಂಗಲ್ಲಿ ನಾನು ಯಾವಾಗ ರೇಸ್ ಬರ್ಡ್ಸ್ನ ಅಡಾಪ್ಟ್ ಮಾಡ್ಕೊಂಡೆ ಆವಾಗ ಒಂದು ಪಟ್ಟಣ ಬರ್ಡ್ ಹದ್ದುಗಳು ಇಟ್ಕೊಂಡು ಹೋಗೋದು ನಾನು ನೋಡಿದ್ದೆ. ಅದಾದಮೇಲೆ ಇದು 2nd ಟೈಮು. ಯಾವುದೇ ರೀತಿಯಲ್ಲಿ ಬರ್ಡ್ ಮನೆಗೆ ಬಂದಿಲ್ಲ ಅಂದರೆ ಎಲ್ಲೋ ಒಂದು ಹೋಗಿರುತ್ತೆ, ಎಲ್ಲೊಂದು ಇಳಿದಿರುತ್ತೆ, ಇಲ್ಲಾಂದರೆ ದಾರಿ ತಪ್ಪೋಗಿರುತ್ತೆ ಅಂತ ಅಂದ್ಕೋಬೋದಿತ್ತು. ಆದರೆ ಮನೆ ಮೇಲೇ ಕಂಪ್ಲೀಟಾಗಿ ಹದ್ದುಗಳು ಕೆಳಗಡೆ ಬಂದು ಅಟ್ಯಾಕ್ ಮಾಡಿದಾಗ 100% ಕನ್ಫರ್ಮ್ ಆಗುತ್ತೆ. ಅಲ್ಲಿ ನಾನು ಈ ಬ್ರೀಡಿಂಗ್ ಬಾಕ್ಸ್ನ ಹಂಗೆ ಬಿಟ್ಟಿದ್ದೀನಿ, ಯಾಕಂದರೆ ಈ ಮರಿಗಳು ಇನ್ನು ಕಂಪ್ಲೀಟಾಗಿ ದೊಡ್ಡ ಆಗಿಲ್ಲ, ಇನ್ನು ಪೇರೆಂಟ್ಸ್ ಫೀಡ್ ಮಾಡ್ತಾಯಿದ್ದಾವೆ. ಅದಕ್ಕೋಸ್ಕರ ನಾನು ಈ ಬ್ರೀಡಿಂಗ್ ಬಾಕ್ಸ್ನ ಹಂಗೆ ಬಿಟ್ಟಿದ್ದೀನಿ. ಸ್ವಲ್ಪ ಮರಿ ಇನ್ನೊಂದು 4 ದಿವಸ ಆದಮೇಲೆ ನಾನು ಈ ಬಾಕ್ಸ್ನ ತೆಗ್ದುಬಿಡ್ತೀನಿ. ಅದ್ರ ಜೊತೆ ಇಲ್ಲಿ ಕೂಡ ಹೀರೋ ಡೈಮಂಡ್ದು ಪಟ್ಟ ನೋಡ್ಬೋದು ಫ್ರೆಂಡ್ಸ್. ಇದು ಕೂಡ ನಾನು ಸಣ್ಣದಿದೆ ಅಂತ ನಾನು ಹಂಗೆ ಬಿಟ್ಟಿದ್ದೀನಿ. ಬರ್ಡ್ಸನ್ನ
ಕೂಡಕ್ ಸ್ವಲ್ಪ ಜಾಗ ಇಲ್ಲದ ಕಾರಣ ಇನ್ನೊಂದು ಹೊಸ ಪರ್ಚೇಸ್ ನಾನು ಇಲ್ಲಿ ಈ ತರ ಮಾಡಿ ಹಾಕ್ಬೇಕು ಅನ್ಕೊಂಡಿದ್ದೀನಿ. ಇಲ್ಲಿ ಕಂಪ್ಲೀಟ್ ಆಗಿ ಇದು ಕಟ್ಟಿಗೆ ಮುಖಾಂತರ ನಾನು ಮಾಡಿ ಇಲ್ಲಿ ಇಟ್ಟಿದ್ದೀನಿ. ಅದೇ ರೀತಿ ಆ ಕಡೆ ಮೂಲೆಯಲ್ಲಿ ಕೂಡ ನಾನು ಇದೇ ರೀತಿ ಪರ್ಚೇಸು ನಾನು ಜಾಯಿಂಟ್ ಮಾಡಿರ್ತೀನಿ. ಅಟ್ಲೀಸ್ಟ್ ಒಂದು 7 to 8 ಬರ್ಡ್ಸು ಒಂದೇ ಲೈನಲ್ಲಿ ಕೂಡ್ಬೋದು ಅಂತ ನಾನು ಹಂಗೆ ಅಂದ್ಕೊಂಡಿದ್ದೀನಿ. ಹಾಗಾಗಿ ಆ ಬ್ರೀಡಿಂಗ್ ಬರ್ಡ್ಸು ಕೆಳಗಡೆ ಕೂಡೋಕ್ಕೆ ಅನುಕೂಲ ಆಗುತ್ತೆ. ಅಲ್ಲೊಂದು ಸಪ್ರೇಟಾಗಿ ಮಾಡಬೇಕು ಮತ್ತು ಇದ್ರ ಜೊತೆಗೆ ಆರೋ ಬರ್ಡ್ಸ್ ಹೆಂಗ್ ಬರ್ಡ್ಸ್ ಕೂಡ ಸಪ್ರೇಟಾಗಿ ಕೂಡಬೇಕು ಅಂತ ನನ್ನ ಆಸೆ ಆಗಿದೆ. ಹಾಗಾಗಿ ಅವು ಕೂಡ ನಾನು ಇಲ್ಲಿ ಒಂದು ರೀತಿಯಲ್ಲಿ ನಾನು ಅನುಕೂಲ ಮಾಡಿ ಕೊಡ್ತೀನಿ ಲಾಫ್ಟಲ್ಲಿ. ಆದಷ್ಟು ಜಲ್ದಿ ಆ ಕಡೆ ಇನ್ನೊಂದು ಭಾಗದಲ್ಲಿ ಕೂಡ ನಾನು ಲಾಫ್ಟ್ನ ಎಕ್ಸ್ಟೆಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ ಲಾಫ್ಟ್ನ ಎಕ್ಸ್ಟೆಂಡ್ ಮಾಡಿದ ಅಟ್ಲೀಸ್ಟ್ ಮೇಲ್ಸ್ ಫೀಮೇಲ್ಸ್ನ ಡಿವೈಡ್ ಮಾಡ್ಬೋದು. ಮೇಲ್ಸ್ ಫೀಮೇಲ್ಸ್ ಡಿವೈಡ್ ಇದ್ರೇ ನಮಗೆ ಅಲ್ಲಿ ಕಂಪ್ಲೀಟಾಗಿ ಗ್ರಿಪ್ ಸಿಗುತ್ತೆ. ಇಲ್ಲಾಂದರೆ ಎಲ್ಲ ಬರ್ಡ್ಸು ಕಂಟ್ರೋಲಲ್ಲಿ ಇರೋಲ್ಲ. ಆಗಲೇ ಮ್ಯಾಕ್ಸಿಮಮ್ ಆಗಿ ಎಲ್ಲ ಬರ್ಡ್ಸು ಫುಲ್ಲು ಸೊಕ್ಕಿಗೆ ಬಂದಿದ್ದಾವೆ. ಹಾಗಾಗಿ ನಮಗೆ ಸ್ವಲ್ಪ ಡಿಫ್ರೆನ್ಸ್ ಇವಾಗಿಂದನೇ ಕಾಣಿಸ್ತಾ ಇದೆ. ಬರ್ಡ್ಸ್ ಹೋಗ್ತಾ ಹೋಗ್ತಾ ಜಾಸ್ತಿ ಹಾರೋದು ಕಡಿಮೆ ಮಾಡುತ್ತೆ. ಆಟೋಮೆಟಿಕ್ಕಾಗಿ ಬರ್ಡ್ಸ್ ಯಾವಾಗ ಜಾಸ್ತಿ ಹತ್ತಾರಲ್ಲ ಅದರದ್ದು ಕೆಪಾಸಿಟಿ ಕಳ್ಕೊಂಡು ಬಂದುಬಿಡುತ್ತೆ. ಹಾಗಾಗಿ ನಾನು ಆದಷ್ಟು ಜಲ್ದಿ ಆ ಕಡೆ ಲಾಫ್ಟ್ನ ಎಕ್ಸ್ಟೆಂಡ್ ಮಾಡಿಕೊಂಡು ಮೇಲ್ಸ್ ಒಂದು ಸೆಕ್ಷನ್ನು ಫೀಮೇಲ್ಸ್ ಒಂದು ಸೆಕ್ಷನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಆದಷ್ಟು ಜಲ್ದಿ ಮೇಲ್ಸ್ ಮತ್ತು ಫೀಮೇಲ್ಸ್ನ ನಾವು ಡಿವೈಡ್ ಮಾಡಿದರೆ ಒಂದು ರೀತಿಯಲ್ಲಿ ಗ್ರಿಪ್ ಸಿಗುತ್ತೆ ಮತ್ತು ಕಂಪ್ಲೀಟಾಗಿ ಬರ್ಡ್ಸು ಕಂಟ್ರೋಲಲ್ಲಿ ಇರುತ್ತೆ. ಹಾಗಾಗಿ ಹಂಗೆ ಮಾಡಬೇಕಂತ ನಿರ್ಧಾರ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೇಲೆ ಕಂಪ್ಲೀಟಾಗಿ ಎರಡು ಬರ್ಡ್ ಕುತ್ಕೊಂಡಿರೋದು ರಾಕಿಗೆ ಮತ್ತು ಗ್ರಿಜಿಲ್ ಫೀಮೇಲ್ಗೆ ಬಂದಿರೋದಂಥದ್ದು. ಒಂದು ಯಂಗ್ ಬರ್ಡು ಒಂದು ಡರ್ಬಿ ಬರ್ಡ್ ಹಾಕಿದ್ದೀನಿ. ಮತ್ತು ಇಲ್ಲಿ ನೋಡ್ಬೋದು ಇದು ಕೂಲಿಗೆ ಮತ್ತು KRPS ಚಕ್ಕರಿಗೆ ಬಂದಿರೋದಂಥದ್ದು ಕಳಾಗಿರೋದು ನಾಟಿ. ಮತ್ತು ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಇವೆಲ್ಲ ಲಾಂಗ್ ಡಿಸ್ಟೆನ್ಸ್ ಬರ್ಡ್ಸು. ಈಗ ಬನ್ನಿ ಫ್ರೆಂಡ್ಸ್, ನಾನು ಆ ಕಡೆ ಬ್ರೀಡಿಂಗ್ ಲಾಫ್ಟಲ್ಲಿ ಕೂಡ ಬರ್ಡ್ಸ್ದೆಲ್ಲ ಅಪ್ಡೇಟ್ಸ್ ತೋರಿಸ್ತೀನಿ. ಯಾವ ಬರ್ಡ್ಸು ಏನೇನು ಆಗ್ತಾಯಿದ್ದಾವೆ, ಆ ಮರಿಗಳು ಹೆಂಗಿದ್ದಾವೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿ ಕೂಡ ಒಂದು ರೀತಿಯಲ್ಲಿ ಖುಷಿ ಮತ್ತು ಇನ್ನೊಂದು ರೀತಿಯಲ್ಲಿ ಬೇಜಾರ ವಿಷಯ, ಅದೇನಂತ ನಿಮಗೆ ಬರ್ಡ್ಸ್ ತೋರಿಸ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇಲ್ಲಿ ಪಟ್ಟ ಮರಿ ಇದ್ದಾವೆ, ಆರ್ಮೆಂಡೋಗೆ ಬಂದಿರೋದಂಥ ಮರಿಗಳು. ಮತ್ತು ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಸೆಕ್ಷನಲ್ಲಿ ಇದು ಕೂಡ ಆ ಮೊಟ್ಟೆ ಮೇಲೆ ಜೋರಿದೆ ಬರ್ಡ್. ಮತ್ತು ಇಲ್ಲಿ ವೀರಾಗೆ ನಾನು ಆ ಗ್ವಾಲಿಯರ್ ಲೈನ್ ಬರ್ಡ್ನ ಇಲ್ಲಿ ಬ್ರೀಡಿಗೆ ಹಾಕಿದ್ದೀನಿ. ಇದರ ಸಿಸ್ಟರ್ ಅಂದರೆ ಬ್ಲೂ ಬರ್ಡಿಂದ ಸಿಸ್ಟರು ಈ ವರ್ಷ 1000 ಹಾರಿತ್ತು. ಹಾಗಾಗಿ ಆ ಬರ್ಡ್ನ ನಾನು ಬ್ರೀಡಿಗೆ ಹಾಕಿದ್ದೀನಿ. ಮತ್ತು ಇಲ್ಲಿ ನೋಡ್ಬೋದು ಆ ಜಾನ್ಸನ್ ಲೈನ್ದು. ಫ್ರೆಂಡ್ಸ್ ಇಲ್ಲಿ ನಿಮಗೆ ಬೇಜಾರಾಗದಂಥ ವಿಷಯ ಏನಂದರೆ ನಮ್ಮದು ಫೇವ್ರೇಟ್ ಬರ್ಡ್ ಅಂದರೆ ರಾಕಿಗೆ ಮತ್ತು ಗ್ರಿಜಿಲಿಗೆ ಈ ಫೀಮೇಲಿಗೆ ಬಂದಿರೋದಂಥ ಪಟ್ಟ ಮರಿ, ಅದು ಎಕ್ಸ್ಪೆಷಲಿ ನನ್ನ ಫೇವ್ರೇಟ್ ಬರ್ಡ್ ವೈಟು. ಅದಕ್ಕೆ ಸ್ವಲ್ಪ ಜಾಸ್ತಿ ಸೊಳ್ಳೆ ಕಡೆದಿಂದ ಅದಕ್ಕೆ ಕಂಪ್ಲೀಟಾಗಿ ಆ ಮೂಗ್ ಮೇಲೆ ನೋವಾಗಿದೆ. ಅದು ಕಂಪ್ಲೀಟಾಗಿ ಅದು ಡ್ರೈ ಅಪ್ ಆಗ್ತಾಯಿತ್ತು, ಯಾಕಂದರೆ ಸಪ್ರೇಟಾಗಿ ನಾನು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೆ. ಆದರೆ ಏನಾಯಿತು, ಬರ್ಡ್ ಕಾಳು ಕೇಳೋ ಟೈಮಲ್ಲಿ ಬರ್ಡ್ ಕಳ ಬಿದ್ದಿರೋ ಕಾರಣ ಇಲ್ಲಿ ಕೆಳಗಡೆ ಇರೋ ಬರ್ಡ್ಸು ಕಂಪ್ಲೀಟಾಗಿ ಈ ಫೀಮೇಲು ಆ ಮೊಟ್ಟೆ ಮೇಲಿತ್ತು. ಹಾಗಾಗಿ ಈ ಫೀಮೇಲು ಭಾಳ ನೋವಾಗೋ ಥರ ಆ ಮರಿಗೆಲ್ಲ ತಲೆಗೆಲ್ಲ ಕುಕ್ಕಿದೆ, ಅದು ದೊಡ್ಡದಾಗಿ ಗಾಯ ಆಗಿದೆ. ಅದಕ್ಕೆ ನನಗೆ ನನ್ನ ಫೇವ್ರೇಟ್ ಮರಿ ಈ ಥರ ಆಗಿದ್ದ ಕಾರಣ ಭಾಳ ಬೇಜಾರಾಯಿತು ಇವತ್ತು. ಅದಕ್ಕೆ ಸ್ವಲ್ಪ ಲೈಟಾಗಿ ಅರ್ಶಿನ ಪುಡಿ ಹಚ್ಚಿ ನಾನು ಆ್ಯಂಟಿಬಯೋಟಿಕ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಲಾಸ್ಟ್ ಟೈಮಲ್ಲಿ ಬ್ರೀಡಿಂಗ್ ಆದಾಗ ಕೂಡ ಆ ಒಂದು ಮರಿ ಕೆಳಗೆ ಬಿದ್ದಾಗ ಅದಕ್ಕೂ ಈ ರೀತಿ ಅಟ್ಯಾಕ್ ಆಯಿತು. ಆವಾಗೇ ನಮಗೆ ಕಂಪ್ಲೀಟಾಗಿ ಬರ್ಡ್ ಮೆತ್ತಗಾಯಿತು. ನಾನು ನಿಮಗೆ ಒಂದು ಗ್ರಿಜಿಲ್ ಈಗ 3 ಬಿಟ್ಟು ಬಂತ ಅಂತ ಆ ಕಡೆ ನಾನು ಪರಿಚಯ ಮಾಡಿಸಿದೆ. ಆ ಬರ್ಡ್ ಕೂಡ ನಂದು ರಾಕಿಗೆ ಮತ್ತು ಗ್ರಿಜಿಲ್ಗೆ ಬಂದಿರೋದಂಥದ್ದು. ಅದು ನೋಡೋಕ್ಕಷ್ಟು ಸಣ್ಣದಾಗಿದೆ ಬರ್ಡ್, ಯಾಕಂದರೆ ಆ ಬರ್ಡ್ ಮುಂಚೆ ಈ ರೀತಿ ಇದ್ದಿಲ್ಲ, ಈಗೀಗ ರಿಕವರ್ ಆಗ್ತಾಯಿದೆ. ಅದು ಕೂಡ ಕಂಪ್ಲೀಟಾಗಿ ತಲೆ ಮೇಲೆ ಜಾಸ್ತಿ ಕುಕ್ಕಿಸ್ಕೊಂಡು ನೋವು ಮಾಡ್ಕೊಂಡಿದ್ದ ಕಾರಣ ಆ ಬರ್ಡ್ ಜಲ್ದಿ ರಿಕವರ್ ಆಗಿದ್ದಿಲ್ಲ. ಕಂಪ್ಲೀಟಾಗಿ ಅದರ ಅಣ್ಣ ಚೆನ್ನಾಗಿ ಹಾರ್ತಾಯಿದೆ ಆಗಲೇ ಅಲ್ಲಿ ಹರಿಕೃಷ್ಣವ್ರ ಲಾಫ್ಟಲ್ಲಿ. ಆದರೆ ಈ ಬರ್ಡ್ ಮಾತ್ರ ನನಗೆ ಜಲ್ದಿ ಹಾರ್ತಾ ಇದ್ದಿಲ್ಲ. ಮೊನ್ನೆ ರೀಸೆಂಟಾಗಿ ಹಾರಕ್ಕೆ ಸ್ಟಾರ್ಟ್ ಮಾಡ್ತು, 3 ಬಿಟ್ಟು ನನಗೆ ಇಲ್ಲಿ ಮನೆಗೆ ವಾಪಸ್ ಬಂದಿದೆ.
ಇವೆರಡು ಬರ್ಡಿಗೆ ನಾನು ಒಂದು ಐರನ್ ರಿಂಗ್ ಹಾಕಿದ್ದೀನಿ, ಇನ್ನೊಂದು ಹರಿಕೃಷ್ಣ ಅವರಿಗೆ ಬರ್ಡ್ ಇಲ್ಲಿ ಸಿಗ್ತಾ ಇದೆ. ಮತ್ತು ಅದ್ರ ಜೊತೆಗೆ ಇಲ್ಲಿ ಎರಡು ಗ್ರಿಜಿಲಿಗೆ ನಾನು ಐರನ್ ರಿಂಗ್ ಹಾಕಿದ್ದೀನಿ. ಫೆಡ್ರೇಷನಿಗೆ ಆಡಿಸ್ಬೇಕು ಅನ್ನೋದು ನನ್ನ ಆಸೆ ಆಗಿದೆ. ಇವೆಲ್ಲ ಬರ್ಡ್ಸ್ನ ನಾನೀಗ ಹೊರಗಡೆ ಬಿಡ್ತೀನಿ ಫ್ರೆಂಡ್ಸ್. ಸ್ವಲ್ಪ ಗ್ರಿಟ್ ಕೊಡ್ತೀನಿ. ಗ್ರಿಟ್ ಕೊಟ್ಟಾದಮೇಲೆ ಬರ್ಡ್ಸ್ಗೆ ಸ್ವಲ್ಪ ನಾನು ಇಲ್ಲಿ ಕಾಳು ಹಾಕಿದ ಕೂಡಲೇ ಎಲ್ಲ ಬರ್ಡ್ಸು ಮತ್ತು ಸೆಕೆಂಡ್ ಟೈಮು ಮರಿಗಳಿಗೆಲ್ಲ ಫೀಡ್ ಮಾಡ್ತವೆ. ಫ್ರೆಂಡ್ಸ್, ಹದ್ದುಗಳು ಬಂದಿರೋ ಕಾರಣ ಇವು ನಾಲ್ಕು ಬರ್ಡ್ ಅಂದರೆ ಬ್ರೀಡರ್ ಇವು ಭಾಳ ಹೈಟಲ್ಲಿ ಆಡ್ತಾಯಿದ್ದಾವೆ. ಅಟ್ ಎನಿ ಟೈಮ್ ಬರ್ಡ್ಸ್ ಯಾವಾಗನ ಬಿಟ್ಟರು ಕೂಡ ನಮಗೆ ಇಲ್ಲಿ ಒಂದು ರೀತಿಯಲ್ಲಿ ಹದ್ದಿನ ಕಾಟ ಇದ್ದೇ ಇರುತ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಬರ್ಡ್ಸ್ನ ತೋರಿಸಿದ್ದೀನಿ. ಈ ಬರ್ಡ್ಸ್ನ ನೋಡಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ಇನ್ನಷ್ಟು ವೀಡಿಯೋಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.